ಗೈಸ್, ಇದು 2016 ಕ್ವಶನ್ ಪೇಪರು. ನಂಗೆ ಗೊತ್ತು ಇದು ಓಲ್ಡ್ ಕ್ವಶನ್ ಪೇಪರ್ ಅಂತ, ಬಟ್ ಒಳ್ಳೆ ಕಂಟೆಂಟ್ಸ್ ಇದೆ. ಒಂದು ಬುಕ್ ತೊಗೊಳ್ಳಿ, ಪೆನ್ ತೊಗೊಳ್ಳಿ, ಕ್ಲೀನಾಗಿ ಕ್ವಶನ್ನ ಬರ್ಕೊಳ್ಳಿ, ಫಸ್ಟ್ ಕ್ವಶನ್ ಬರ್ಕೊಳ್ಳಿ. ಯಾಕೆ ಅಂದರೆ ನೀವು ಬರೀ ವಿಡಿಯೋ ಆನ್ಸರ್ ನೋಡಿದ್ರೆ, ನನ್ನ ಬೋರ್ಡ್ ಮೇಲೆ ಸರ್ವೇಷನ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಫಸ್ಟು ಈ ಕ್ವಶನ್ನ ಬುಕ್ಕಲ್ಲಿ ಬರ್ಕೊಳ್ಳಿ. ಸಿ, ಕ್ವಶನ್ ಇದ್ದರೆ ಈಸಿಯಾಗಿ ಅರ್ಥ ಆಗುತ್ತೆ ನಮಗೆ, ಅಲ್ವಾ? ಗೈಸ್, ದಿಸ್ ಇಸ್ 2016 ಕ್ವಶನ್ ಪೇಪರ್. ಇದು 2016 ಕ್ವಶನ್ ಪೇಪರ್, ಕ್ವಿಕ್ ಆಗಿ ಓದ್ಬೋದು, ಓಕೆನಾ? ಮಿಸ್ಟರ್ ಅಮರ್ ಗಿವ್ಸ್ ಯು ದ ಫಾಲೋಯಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಪ್ರೀವಿಯಸ್ ಇಯರ್ 14-15 ಅಂತ ಇದೆ. ಪ್ಲೀಸ್ ಮೇಕ್ ಇಟ್ 2018-19 ಅಂತ ಮಾಡ್ಕೊಳ್ಳಿ. ಅಂಡ್ ಕಂಪ್ಯೂಟ್ ಈಸ್ ಇನ್ಕಮ್ ಟ್ಯಾಕ್ಸಿಬಲ್ ಬಿಸ್ನೆಸ್ ಇನ್ಕಮ್ ಅಂತ ಹೇಳಿದ್ದಾರೆ. ನಾನು ಆವಾಗಲೇ ಏನ್ ಹೇಳಿದೆ, ಫಸ್ಟ್ ಸೆಕೆಂಡ್ ಥರ್ಡ್ ಪ್ರಾಬ್ಲಮ್ ಅಲ್ಲೆಲ್ಲ ಏನ್ ಹೇಳಿದ್ದೀನಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನ ಫಸ್ಟ್ ಓದಕ್ಕೆ ಹೋಗ್ಬೇಡಿ. ಫಸ್ಟ್ ನೆಟ್ ಪ್ರಾಫಿಟ್ ಎಷ್ಟಿದೆ ನೋಡಿ. ನೆಟ್ ಪ್ರಾಫಿಟ್ ಈ ಪ್ರಾಬ್ಲಮ್ ಅಲ್ಲಿ 4,45,000 ರುಪೀಸ್ ಇದೆ. ಫಸ್ಟ್ ನೆಟ್ ಪ್ರಾಫಿಟ್ ನ ಬರೆದು ಬಿಡ್ತೀವಿ. 4,45,000 ರುಪೀಸ್ ನೆಟ್ ಪ್ರಾಫಿಟ್ ಬರ್ದಿದ್ದೀನಿ. ಈ ನೆಟ್ ಪ್ರಾಫಿಟ್ ಬರದ ಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಅಡ್ಜಸ್ಟ್ಮೆಂಟ್ ಹೋಗ್ಬೇಕು. ಅಡ್ಜಸ್ಟ್ಮೆಂಟ್ಗೆ ಇಲ್ಲಿ 5 ಅಡ್ಜಸ್ಟ್ಮೆಂಟ್ಸ್ ಇದೆ. 5 ಅಡ್ಜಸ್ಟ್ಮೆಂಟ್ಸ್ ಅಂದ್ರೆ, ಫಸ್ಟ್ ಅಡ್ಜಸ್ಟ್ಮೆಂಟ್ ಹೋಗ್ತೀನಿ. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ₹10,000 ಫಾರ್ ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ ಅಂತ ಇದೆ. ಸಿ, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ 2,70,000 ಅಂತ ಇದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ. ಫಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು? ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಥವಾ ನಡೆಸೋದಕ್ಕೆ ಆಗುವಂತ ಎಕ್ಸ್ಪೆನ್ಸಸ್ ಅಂತ ಅರ್ಥ. ಈ 2,70,000 ಅಲ್ಲಿ ಇವನ್ ಏನ್ ಮಾಡಿದಾನೆ, 10,000 ರುಪೀಸ್ ಎಕ್ಸ್ಪೆನ್ಸಸ್ ನ ತೋರಿಸಿದಾನೆ. ಈ 10,000 ಯಾವ್ದೊಂದು ಎಕ್ಸ್ಪೆನ್ಸಸ್ ಅಂದ್ರೆ, ಮನೇನ ರಿಪೇರಿ ಮಾಡಿಸಿದ್ದೆ, ಸ್ವಂತ ಮನೇನೋ ಬಾಡಿಗೆ ಮನೇನೋ, ಆ ರಿಪೇರಿ ಮಾಡಿಸಿರೋ ಬಾಡಿಗೆ ಎಕ್ಸ್ಪೆನ್ಸಸ್ ನ ತಗೊಂಡ್ಬಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸಿರೋದ್ರಿಂದ ಇದು ಇನ್ಅಡ್ಮಿಸಿಬಲ್ ಆಗುತ್ತೆ. ಸೊ ಅದಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ 10,000 ರುಪೀಸ್ ಇನ್ಅಡ್ಮಿಸಿಬಲ್ ಅಂತ ಹಾಕಿದ್ದೀವಿ, ಓಕೆನಾ? ಅಲ್ಲಿಗೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಆಯ್ತು, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಆಯ್ತು. ಎರಡನೇ ಅಡ್ಜಸ್ಟ್ಮೆಂಟ್ ಸ್ಯಾಲರಿ ಇನ್ಕ್ಲೂಡ್ಸ್ ₹30,000 ಟು ಓನರ್ ಸನ್ ಅಂಡ್ ITO ಪಾಯಿಂಟ್ಸ್ ಆಫ್ ₹5,000 ಈಸ್ ಎಕ್ಸೆಸಿವ್ ಅಂತ ಹೇಳ್ತಾರೆ. ಇಲ್ಲಿ ಸ್ಯಾಲರೀಸ್ ಅಂತ ಇದೆ, 1,80,000 ರುಪೀಸ್ ಇದೆ. ಇವನ್ ಏನ್ ಮಾಡಿದ್ದಾನೆ ಪ್ರೊಪ್ರೈಟರ್ ಮಿಸ್ಟರ್ ಅಬರ್, ಅವನ ಮಗನ್ನ ಬಿಸ್ನೆಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಮಗನಿಗೆ 30,000 ರುಪೀಸ್ ಸ್ಯಾಲರಿ ಕೊಟ್ಟಿದ್ದಾನೆ. ಮಗ ಕೆಲಸ ಮಾಡಿದಾಗ ಮಗನಿಗೂ ಸ್ಯಾಲರಿ ಕೊಡ್ಲೇಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾವ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬೇಡ ಅನ್ನಲ್ಲ, ಆದ್ರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಏನ್ ಹೇಳ್ತಾ ಇದ್ದಾನೆ, ನಿನ್ ಮಗನಿಗೆ 30,000 ರುಪೀಸ್ ಸ್ಯಾಲರಿ ಜಾಸ್ತಿ ಆಯ್ತು, ಅದು ಎಷ್ಟು ಜಾಸ್ತಿ ಆಯ್ತಂತೆ, 5,000 ರುಪೀಸ್ ಜಾಸ್ತಿ ಕೊಟ್ಟಿದ್ಯಾ, ಆ ಜಾಸ್ತಿ 5,000 ರುಪೀಸ್ ನ ನಾನು ಇನ್ಅಡ್ಮಿಸಿಬಲ್ ಬಿಸ್ನೆಸ್ ಅಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸ್ಯಾಲರಿ ಆಫ್ ಸನ್ 5,000 ರುಪೀಸ್ ಮಾತ್ರ ಜಾಸ್ತಿ ತೋರಿಸಿರೋದ್ರಿಂದ ಆಕ್ಚುಲಿ ಕೊಟ್ಟಿರೋದು 25,000. ಈ ತರ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಆಗಿ, ಆಕ್ಷನ್ ಕೊಟ್ಟಿರೋದು 25,000, ಬರ್ಕೊಂಡಿರೋದು 30,000 ಅಂತ ಅನ್ಕೋಣ. ಆಗ 5,000 ರೂಪಾಯಿ ಜಾಸ್ತಿ ತೋರಿಸಿದೆ ಅಂತ, ಓಕೆನಾ? ಅಲ್ಲಿಗೆ ಎರಡನೇ ಅಡ್ಜಸ್ಟ್ಮೆಂಟ್ ಮುಗೀತು. ಮೂರನೇ ಅಡ್ಜಸ್ಟ್ಮೆಂಟ್, ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಆಲ್ಸೋ ಇನ್ಕ್ಲೂಡೆಡ್ ರುಪೀಸ್ 5,000 ಎಕ್ಸ್ಪೆಂಡಿಚರ್ ಪೇಯ್ಡ್ ಔಟ್ ಆಫ್ ಇಂಡಿಯಾ ವಿತೌಟ್ TDS ಇನ್ ಇಂಡಿಯಾ ಅಂತ ಹೇಳ್ತಾರೆ. ನೋಡಿ, ಆಲ್ರೆಡಿ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ತೋರಿಸಿದೀವಿ, ಅದು ಮನೆ ರಿಪೇರಿ ಎಕ್ಸ್ಪೆನ್ಸಸ್ ಆಗಿತ್ತು, ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ತೋರಿಸಿದ್ದಾರೆ. ಇನ್ನೂ ಒಂದು ಪಾಯಿಂಟ್ ಇದೆ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ, ಏನದು ಅಂತ ಹೇಳಿದ್ರೆ 5,000 ರುಪೀಸ್ ಯಾರೋ ಒಬ್ಬರಿಗೆ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ.
ಎಕ್ಸ್ಪೆಂಡಿಚರ್ ಅಂದ್ರೆ ಏನು ಇಂಟ್ರೆಸ್ಟ್ ಅಂತ ಅನ್ಕೋಣ. ಅಂದ್ರೆ ಯಾವ್ದೋ ಸಿಂಗಾಪುರ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನ ಹತ್ರ ಒಂದು ಸ್ವಲ್ಪ ಸಾಲ ತಗೊಂಡಿದ್ದೆ, ಆ ಸಾಲಕ್ಕೆ ಬಡ್ಡಿ ಕಟ್ಟಬೇಕು. ನಾನು ಅವನಿಗೆ ಬಡ್ಡಿ ಕಳಿಸ್ಬೇಕಾದ್ರೆ ಸಿಂಗಾಪುರ್ಗೆ, ಆ ಬಡ್ಡಿ ಅಮೌಂಟ್ ಅಲ್ಲಿ ಗವರ್ಮೆಂಟ್ ಇಂಡಿಯನ್ ಗವರ್ಮೆಂಟ್ ಗೆ ಟ್ಯಾಕ್ಸ್ ಕೊಟ್ಟ ಮೇಲೆ ಉಳಿದಿರೋ ಅಮೌಂಟ್ ನ ಕಳಿಸ್ಬೇಕು. ನಾವು ಸರಿ ಇಲ್ಲಿ 5,000 ಇದೆ ಅಂತ ಇಟ್ಕೋಣ, 5,000 ಅಲ್ಲಿ ಅಟ್ ಲೀಸ್ಟ್ 1,000 rupees ಟ್ಯಾಕ್ಸ್ ನ ಇಟ್ಕೊಂಡು 4,000 ಕಳಿಸಿದ್ರೆ ಆ 4,000 ನನ್ನ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಹಾಕಬಹುದಾಗಿತ್ತು. ಆದ್ರೆ ನಾನೇನ್ ಮಾಡಿದೀನಿ, ಟ್ಯಾಕ್ಸ್ ಅಮೌಂಟ್ ನ ಇಟ್ಕೊಂಡೇ ಇಲ್ಲ. TDS ಅಂದ್ರೆ ಏನು, ಇಲ್ಲಿ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಹೇಳಿ ನನ್ನ ಟ್ಯಾಕ್ಸ್ ಇಟ್ಕೊಂಡಿಲ್ಲ. ಸೇ ಅಂತದು ಯಾವುದೇ ಎಕ್ಸ್ಪೆಂಡಿಚರ್, ಇಫ್ ಯು ಆರ್ ಮೇಕಿಂಗ್ ಪೇಮೆಂಟ್ ಆಫ್ ಎಕ್ಸ್ಪೆನ್ಸಸ್ ಔಟ್ ಸೈಡ್ ಇಂಡಿಯಾ ವಿತೌಟ್ ಡಿಡಕ್ಟಿಂಗ್ TDS, ಅಂದ್ರೆ ಬೇರೆ ದೇಶಕ್ಕೆ ಏನಾದರೂ ಪೇಮೆಂಟ್ ಮಾಡ್ತಾ ಇದ್ರೆ ಆ ಪೇಮೆಂಟ್ ಮಾಡೋ ಅಮೌಂಟ್ ಅಲ್ಲಿ ಟ್ಯಾಕ್ಸ್ ಅನ್ನ ನೀವು ಕಟ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ಅಂತ ಎಕ್ಸ್ಪೆಂಡಿಚರ್ ನ ನಾವು ಇನ್ಅಡ್ಮಿಸಿಬಲ್ ಅಂತ ಕರಿತೀವಿ. ಸೊ ಅದಕ್ಕೆ ಎಕ್ಸ್ಪೆಂಡಿಚರ್ ವಿತೌಟ್ TDS ಅಂತ ಹಾಕೋಣ, ನಿಮ್ಗೆ ಅರ್ಥ ಆಗಿ ಅಂತ ಬರೀತಾ ಇದ್ದೀನಿ. ಓಕೆನಾ, ಅಲ್ಲಿಗೆ ಮೂರನೇ ಅಡ್ಜಸ್ಟ್ಮೆಂಟ್ ಮುಗೀತು. ನಾಲ್ಕನೇದಕ್ಕೆ ಬರೋಣ. 40% ಆಫ್ ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ ವಾಸ್ ಪೇಯ್ಡ್ ಬಿಫೋರ್ ದ ಲಾಸ್ಟ್ ಡೇ ಫಾರ್ ಫೈಲಿಂಗ್ ರಿಟರ್ನ್ ಅಂಡ್ ಬ್ಯಾಲೆನ್ಸ್ ಸ್ಟಿಲ್ ಅನ್ಪೇಯ್ಡ್ ಅಂತ ಇದೆ. ಅಂದ್ರೆ ಇಲ್ಲಿ ಎಕ್ಸೈಸ್ ಡ್ಯೂಟಿ ಅಂತ ಎಲ್ಲಾದ್ರೂ ಇದೆಯಾ? ಎಸ್ ಇದೆ. ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ ಅಂತ 80,000 ಇದೆ. ಈ 80,000 ಅಲ್ಲಿ 40% ಅಂತ ಎಷ್ಟು ಬರುತ್ತೆ ಅಂದ್ರೆ 32,000 ಬರುತ್ತೆ. ಈ 32,000 ನ 31st July 2019 ಅಂದ್ರೆ ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಲಾಸ್ಟ್ ಡೇಟ್ ಫಾರ್ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಈಸ್ 31st July 2019. ಈ ಡೇಟ್ ಒಳಗಡೆ 80,000 ಕೊಟ್ಬಿಟ್ಟಿದ್ರೆ 80,000 ಬಿಸ್ನೆಸ್ ದೇ ಆಗ್ಬಹುದು. ಆದ್ರೆ ಈ ಅಮರ್ ಬಿಸ್ನೆಸ್ ಮ್ಯಾನ್ ಏನ್ ಮಾಡಿದಾನೆ, 80,000 ಎಕ್ಸೈಸ್ ಡ್ಯೂಟಿ ಅಂತ ಹೇಳಿ ತೋರಿಸಿದ್ದಾನೆ, ಪ್ರಾವಿಷನ್ ಅಂತ ಹೇಳಿದ್ದಾನೆ, ಕೊಡಲೇಬೇಕು ಇವತ್ತಲ್ಲ ನಾಳೆ ಕೊಡಲೇಬೇಕು. ಆದ್ರೆ ಈ ಡೇಟ್ ಒಳಗಡೆ ಕೊಟ್ಟಿದಾನ, ಕೊಟ್ಟಿದ್ರೆ ಅದು ಬಿಸ್ನೆಸ್ ಆಗುತ್ತೆ. ಕೊಟ್ಟಿಲ್ಲ, ಎಷ್ಟು ಕೊಟ್ಟಿದಾನಂತೆ, 40% ಮಾತ್ರ ಕೊಟ್ಟಿದಾನಂತೆ. ಹಾಗಾದ್ರೆ 40% ಅಂದ್ರೆ 32,000 ಆಯ್ತು, ಉಳಿದಿರೋ ಅಮೌಂಟ್ ಎಷ್ಟಾಯ್ತು, 48,000 ರುಪೀಸ್ ಇನ್ನೂ ಕೊಟ್ಟಿಲ್ಲ. ಹಾಗಾದ್ರೆ ಎನಿ ಎಕ್ಸ್ಪೆನ್ಸಸ್ ವಿಚ್ ಈಸ್ ಡ್ಯೂ ನಾಟ್ ಎಟ್ ಪೇಡ್ ಔಟ್ ಸ್ಟ್ಯಾಂಡಿಂಗ್ ಟಿಲ್ 31st July 2019 ಅದನ್ನ ನಾವೇನಂತ ಹೇಳ್ತೀವಿ, ಇನ್ಅಡ್ಮಿಸಬಲ್ ಅಂತ ಕರಿತೀವಿ. ಅವನು ಫುಲ್ ಪೇಮೆಂಟ್ ಮಾಡಿಲ್ಲ, ಅದಕ್ಕೆ ಪ್ರಾವಿಷನ್ ಫಾರ್ ಎಕ್ಸೈಸ್ ಡ್ಯೂಟಿ. ಓಕೆನಾ, ಸೊ 80,000 ಅಲ್ಲಿ 60% ಪೇಮೆಂಟ್ ಆಗಿಲ್ಲ, 40% ಆಗಿದೆ, 60% ಆಗಿಲ್ಲ, ಅದನ್ನ 48,000 ರುಪೀಸ್ ಅಂತ ತೋರಿಸ್ತೀವಿ. ಅಲ್ಲಿಗೆ ನಾಲ್ಕನೇ ಅಡ್ಜಸ್ಟ್ಮೆಂಟ್ ಮುಗಿತು. ಐದನೇ ಅಡ್ಜಸ್ಟ್ಮೆಂಟ್ ನೋಡೋಣ. ಡಿಪ್ರಿಸಿಯೇಷನ್ ಅಲವಬಲ್ ಆಸ್ ಪರ್ IT ಪ್ರಾವಿಷನ್ 50,000 ಎಕ್ಸ್ಕ್ಲೂಡಿಂಗ್ ಪೇಟೆಂಟ್ಸ್ ಅಂಡ್ ಟೆಕ್ನಿಕಲ್ ನೋ ಹೋ ಪರ್ಚೇಸ್ ಅಂತ ಹೇಳ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ಫಸ್ಟ್ ಡಿಪ್ರಿಸಿಯೇಷನ್ ಇದೆಯಾ ನೋಡೋಣ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇದೆಯಾ ಡಿಪ್ರಿಸಿಯೇಷನ್ ಅಂತ ಇದೆಯಾ. ಇಲ್ಲಿ ನೋಡಿ, ಡಿಪ್ರಿಸಿಯೇಷನ್ ಅನ್ನೋ ಪಾಯಿಂಟ್ ಇಲ್ಲ, ಕರೆಕ್ಟಾ? ಹಾಗಾದ್ರೆ ಡಿಪ್ರಿಸಿಯೇಷನ್ ಆಸ್ ಪರ್ ದ IT ರೂಲ್ಸ್ 50,000 ಇದೆ. ಎಲ್ಲಿ ಕೊಟ್ಟವನೆ, ಅಡ್ಜಸ್ಟ್ಮೆಂಟ್ ನಲ್ಲಿ ಕೊಟ್ಟಿದ್ದಾನೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟವನೆ, ಸಾರಿ ಡಿಪ್ರಿಸಿಯೇಷನ್ 70,000 ಅಂತ ಹೇಳಿದ್ದಾನೆ. ಡಿಪ್ರಿಸಿಯೇಷನ್ DEPN ಅಂತ ಹೇಳಿದ್ದಾನೆ. ಓಕೆನಾ, ಹಾಗಾದ್ರೆ ನಮ್ಮ ರೂಲ್ಸ್ ಪ್ರಕಾರ ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 70,000 ಅಂದ್ರೆ ಬುಕ್ ಅಲ್ಲಿ ಎಷ್ಟು ತೋರಿಸಿದಾನೆ ಡಿಪ್ರಿಸಿಯೇಷನ್, 70,000 ತೋರಿಸಿದಾನೆ. ಆದ್ರೆ IT ರೂಲ್ಸ್ ಪ್ರಕಾರ ಎಷ್ಟಾಗಿದೆ, ಬರೀ 50,000 ಆಗಿದೆ. ನೋಡಿ, ಮೋಸ ಮಾಡಿದೀನಿ ಇಲ್ಲೂ. ಅದಕ್ಕೆ ಡಿಪ್ರಿಸಿಯೇಷನ್ ಆಸ್ ಪರ್ IT ರೂಲ್ಸ್ 50,000 ಮಾತ್ರ ತೋರಿಸಿದ್ದಾನೆ. ಇಲ್ಲಿಗೆ ಇನ್ 20,000 ಅಡ್ಜಸ್ಟ್ ಆಗುತ್ತೆ. ಈ 50,000 ಡಿಪ್ರಿಸಿಯೇಷನ್ ಇದೆ ಅಲ್ವಾ, ಇದು ಎರಡು ಅಸೆಟ್ ಡಿಪ್ರಿಸಿಯೇಷನ್ ಬಿಟ್ಟು ಎಕ್ಸ್ಕ್ಲೂಡಿಂಗ್
ಎಕ್ಸ್ಕ್ಲೂಡಿಂಗ್ ಅಂದ್ರೆ ಏನು, ಅವು ಬಿಟ್ಟು ಅಂತ ಅರ್ಥ. ಯಾವ್ದಾದ್ರ ಮೇಲಂತೆ ಪೇಟೆಂಟ್ ಮೇಲೂ ಡಿಪ್ರಿಸಿಯೇಷನ್ ಮಾಡಿಲ್ಲ, ಟೆಕ್ನಿಕಲ್ ನೋವ್ ಮೇಲೂ ಮಾಡಿಲ್ಲ. ಹಾಗಾದ್ರೆ ಪೇಟೆಂಟ್ ಅಂತ ಇದೆಯಾ? ನೋ ಅಂಡ್ ಪ್ರಾಫಿಟ್ ಇಲ್ಲಿದೆ, ಪೇಟೆಂಟ್ ಪರ್ಚೇಸ್ಡ್ ಅಂತ ಇದೆ. ನೋಡಿ ಇಲ್ಲಿ ಎರಡು ಪಾಯಿಂಟ್ ಇದೆ, ತುಂಬಾ ತುಂಬಾ ಇಂಪಾರ್ಟೆಂಟ್. ಈ ಕ್ವಶನ್ ಅಲ್ಲಿ ಏನು ಇಲ್ಲ ನಿಜವಾಗ್ಲೂ, 2 ಮಿನಿಟ್ಸ್ ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಅಲ್ಲಿ 14 ಮಾರ್ಕ್ಸ್ ಬಂದ್ಬಿಡುತ್ತೆ. ಯಾವಾಗ ಅಂದ್ರೆ ಕ್ಲೀನ್ ಆಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಾಗ. ಯಾಕೆ ಅಂತ ಹೇಳ್ತೀನಿ, ಪ್ಲಾಂಟ್ ಪರ್ಚೇಸ್ ಅಂತ ಡೆಬಿಟ್ ಅಲ್ಲಿ 1 lakh ತೋರಿಸಿದ್ದಾರೆ. ನೋಡಿ ಪ್ಲಾಂಟ್ ಪರ್ಚೇಸ್ ಮಾಡಿದ್ರೆ ಜರ್ನಲ್ ಎಂಟ್ರಿ ಎಕ್ಸ್ಪೆನ್ಸ್, ಫಸ್ಟ್ ಆಫ್ ಆಲ್ ಎಕ್ಸ್ಪೆನ್ಸಸ್ ಆಗು, ಕಾಮನ್ ಸೆನ್ಸ್ ಯೂಸ್ ಮಾಡಿ. ಪೇಟೆಂಟ್ ಅಂದ್ರೆ ಏನು? ಪೇಟೆಂಟ್ ಅಂದ್ರೆ ಯಾವುದೋ ಒಂದು ವಸ್ತು ತಯಾರು ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಕಾಂಬಿನೇಷನ್ ಅಥವಾ ಫಾರ್ಮುಲಾನೋ ಏನೋ ಒಂದಿರುತ್ತೆ, ಅದನ್ನ ನಾವು ಪೇಟೆಂಟ್ ಅಂತ ಹೇಳ್ತೀವಿ. ಆ ಹಕ್ಕುಗಳನ್ನ ಪಡೆದಿರ್ತೀವಿ, ಆ ಹಕ್ಕುಗಳನ್ನ ಯಾರಿಂದ ಬೇರೆಯವರಿಂದ ಪರ್ಚೇಸ್ ಮಾಡಿರ್ತೀವಿ. 1 lakh ಕೊಟ್ಟವ್ರಿಗೆ ಅದನ್ನ ನಾವು 5 ವರ್ಷ 10 ವರ್ಷ ಬಳಸ್ಕೊಳ್ಬಹುದು, ಅದು ಅಸೆಕ್ಟ್ ಆಗುತ್ತೆ ನಮ್ಗೆ. ಯಾವುದೇ ಕಾರಣಕ್ಕೂ ಏನಾಗಲ್ಲ, ಎಕ್ಸ್ಪೆನ್ಸಸ್ ಆಗೋದಿಲ್ಲ. ಅವನೇನ್ ಮಾಡಿದಾನೆ, 1 lakh ಎಕ್ಸ್ಪೆನ್ಸಸ್ ಅಂತ ತೋರಿಸ್ಬಿಟ್ಟಿದ್ದಾನೆ ಗಟ. ಈಗ ನಾವೇನ್ ಮಾಡಬೇಕು, ಫಸ್ಟ್ ಅದು ಎಕ್ಸ್ಪೆನ್ಸಸ್ ಅಲ್ಲ, ಎಕ್ಸ್ಪೆನ್ಸಸ್ ಜಾಸ್ತಿ ತೋರಿಸಿದ್ರಿಂದ ಪ್ರಾಫಿಟ್ ಏನಾಯ್ತು, ಕಡಿಮೆ ಆಗ್ತಾ ಇದೆ. ಈಗ ಏನ್ ಮಾಡ್ತಾ ಇದೀವಿ, ಆಡ್ ಮಾಡ್ತಾ ಇದೀವಿ ಪೇಟೆಂಟ್ ಪರ್ಚೇಸ್ಡ್. 1 lakh ತೋರಿಸ್ಬಿಟ್ಟಿದ್ದಾನೆ ಜಾಸ್ತಿ, ಈಗ ಆಡ್ ಮಾಡಿದ್ವಿ. ಆದ್ರೆ ಅವ್ನು ಏನ್ ಆಕ್ಚುಯಲ್ ಆಗಿ ಏನ್ ತೋರಿಸಬೇಕಾಗಿತ್ತು ಗೊತ್ತಾ, ಪೇಟೆಂಟ್ ಪರ್ಚೇಸ್ ಮಾಡಿದ್ದಾನೆ, ಅದನ್ನ ಪ್ರಾಫಿಟ್ ಅಲ್ಲಿ ಹಾಕ್ಸ್ಕೊಂಡು ಅದು ಹಾಕ್ಬಾರ್ದಾಗಿ. ಅದನ್ನ 1 ವರ್ಷ ಯೂಸ್ ಮಾಡಿದ್ದಾನೆ ತಾನೆ, April 18 March 19 ವರೆಗೂ ಯೂಸ್ ಮಾಡಿದಾನ. ಯೂಸ್ ಮಾಡಿದ್ರೆ ಅದ್ರ ಬೆಲೆ ಏನಾಗುತ್ತೆ, ಕಡಿಮೆ ಆಗುತ್ತೆ ಇಲ್ವೋ? ಅದನ್ನೇನಂತ ಹೇಳ್ತೀವಿ, ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಅವ್ರು ಡಿಪ್ರಿಸಿಯೇಷನ್ ಕೊಡಬೇಕಾಗಿತ್ತು. ಈ 50,000 ಡಿಪ್ರಿಸಿಯೇಷನ್ ಅಲ್ಲಿ ಪೇಟೆಂಟ್ ಡಿಪ್ರಿಸಿಯೇಷನ್ ಇಲ್ವಂತೆ, ಅವನು ಹೇಳಿದಾನೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಕ್ಸ್ಕ್ಲೂಡಿಂಗ್ ಪೇಟೆಂಟ್ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಡಿಪ್ರಿಸಿಯೇಷನ್ ಆನ್ ಪೇಟೆಂಟ್ 1 lakh ಮೇಲೆ ಎಷ್ಟು ಪರ್ಸೆಂಟ್? 25% ಸರ್. ಎಕ್ಸಾಮ್ ಅಲ್ಲಿ ಎಲ್ಲಿ ಸರ್ ಕೊಟ್ಟವನೆ ಪೇಪರ್ ಅಲ್ಲಿ 25% ಅಂತ ಕೊಟ್ಟೇ ಇಲ್ಲಲ್ವಾ ಸರ್, ಏನ್ ಸರ್ ಮಾಡೋದು ಅಂತ ಕೇಳ್ಬೋದು. ನೋಡಿ ಯಾವಾಗ್ಲೂ ಅಷ್ಟೇ, ಪೇಟೆಂಟ್ಸ್, ಕಾಪಿ ರೈಟ್ಸ್, ಗುಡ್ ವಿಲ್, ಇವೆಲ್ಲ ಎಂತ ಅಸೆಟ್ಸ್ ಅಂದ್ರೆ ಇಂಟ್ಯಾಂಜಿಬಲ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಿರೋದ್ರಿಂದ ಯಾವುದೇ ಇಂಟ್ಯಾಂಜಿಬಲ್ ಅಸೆಟ್ ಗೆ ಅವನು ಕೊಡ್ಲಿ ಕೊಡದೆ ಹೋಗ್ಲಿ, ವಿ ಶುಡ್ ಚಾರ್ಜ್ 25% ಡಿಪ್ರಿಸಿಯೇಷನ್. ಎಷ್ಟು ಚಾರ್ಜ್ ಮಾಡಬೇಕು? 25%. ಬೇಕಾದ್ರೆ ಬರೀರಿ ಅಂದ್ರೆ ಬೋರ್ಡ್ ಮೇಲೆ ಬರೆದು ಬಿಡ್ತೀನಿ ಡಿಪ್ರಿಸಿಯೇಷನ್. ನೋಡಿ ಫರ್ನಿಚರ್ ಮೇಲೆ, ಕಾರ್ ಮೇಲೆ, ಪ್ಲಾಂಟ್, ಮೆಷಿನರಿ ಮೇಲೆ 15%. ಎಷ್ಟು ಪರ್ಸೆಂಟ್? 15%. ಕಂಪ್ಯೂಟರ್ ಮೇಲೆ 60%. ಇಂಟ್ಯಾಂಜಿಬಲ್ ಅಸೆಟ್ಸ್ ಮೇಲೆ ಎಷ್ಟು ಪರ್ಸೆಂಟ್? 25%. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ ಸಾಕು. ಬುಕ್ಸ್ ಗಿಟ್ಸ್ ಏನಾದ್ರೂ ಇದ್ರೆ 100% ಕೊಡ್ಬೇಕಾಗ್ತದೆ. ಅದು ಎಕ್ಸಾಂಪಲ್ ಅವನ ಪೇಪರ್ ಅಲ್ಲಿ ಕೊಟ್ಟಿರ್ತಾನೆ, ಕೊಟ್ಟಿಲ್ಲನೇ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್ ಮಿನಿಟ್ಸ್. ಕ್ಲಿಯರ್ ಆಯ್ತಾ? ಓಕೆ. ಈಗ ಪೇಟೆಂಟ್ ಪರ್ಚೇಸ್ ಮಾಡಿದ್ದ, ಪರ್ಚೇಸ್ ಮಾಡಿರೋದನ್ನ ಇನ್ ಅಡ್ಮಿಸಬಲ್ ಅಂತ ಮಾಡಿದ್ವಿ, ಅದ್ರ ಮೇಲೆ ಡಿಪ್ರಿಸಿಯೇಷನ್ ಇನ್ಕ್ಲೂಡ್ ಆಗಿರ್ಲಿಲ್ಲ 50,000 ಅಲ್ಲಿ, ಅದನ್ನ ತೋರಿಸಿದ್ವಿ. ನೆಕ್ಸ್ಟ್ ಟೆಕ್ನಿಕಲ್ ನೋಹೋ ಅಂತ ಹೇಳಿದ್ದಾನೆ. ಟೆಕ್ನಿಕಲ್ ನೋಹೋ ಇದೆಯಾ ನೋಹ? ಎಸ್ ಇದೆ, ಇದು ತುಂಬಾ ಇಂಪಾರ್ಟೆಂಟ್. ಟೆಕ್ನಿಕಲ್ ನೋಹೋ ಕೂಡ ಪರ್ಚೇಸ್ ಮಾಡಿದ್ದಾನೆ. ಟೆಕ್ನಿಕಲ್ ನೋಹೋ ಅಂದ್ರೆ ಏನು? ಟೆಕ್ನಿಕಲ್ ನೋಹೋ ಅಂದ್ರೆ ಟೆಕ್ನಾಲಜಿ ಪರ್ಚೇಸ್ ಮಾಡಿದೀವಿ, ಅದು ಕೂಡ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಹೇಳಿದೆ. ಈಗ ನಾವು ಕಂಪ್ಯೂಟರ್ ಲ್ಯಾಪ್ಟಾಪ್ ತಗೊಂಡ್ರೆ ಅದಕ್ಕೆ ಆಂಟಿ ವೈರಸ್ ಅಂತ ಹಾಕೋತೀವಿ, ಹೌದಾ? ಆಂಟಿ ವೈರಸ್ ಟೆಕ್ನಿಕಲ್ ನೋಹೋ, ಅರ್ಥ ಆಗ್ತಿದ್ಯಾ? ಆ ಟೆಕ್ನಿಕಲ್ ನೋಹೋ 1 lakh ಕೊಟ್ಟು ಪರ್ಚೇಸ್ ಮಾಡಿದ್ದೀವಿ. ಪರ್ಚೇ ಅಸೆಟ್ ಅಲ್ವಾ, ನಾವು 5 ವರ್ಷಕ್ಕೂ 10 ವರ್ಷಕ್ಕೂ ಪರ್ಚೇಸ್ ಮಾಡುತ್ತೀವಿ. ಇಟ್ ಈಸ್ ಆಲ್ಸೋ ಅನ್ ಇಂಟ್ಯಾಂಜಿಬಲ್ ಅಸೆಟ್, ಬಟ್ ಇಟ್ ಈಸ್ ನಾಟ್ ಅನ್ ಎಕ್ಸ್ಪೆನ್ಸ್. ಪೇಟೆಂಟ್ ಹೆಂಗ್ ಮಾಡೋದಲ್ವಾ, ಸೇಮ್ ಇದನ್ನು ಹಂಗೆ ಮಾಡೋದು. ಟೆಕ್ನಿಕಲ್ ನೋ ಹೌ ಪರ್ಚೇಸ್, ಇದು ಕೂಡ 1 lakh. ಇದ್ರ ಮೇಲೂ ಡಿಪ್ರಿಸಿಯೇಷನ್ ಮಾಡಿಲ್ಲ, ಮಾಡೋಣ. ಡಿಪ್ರಿಸಿಯೇಷನ್ ಆನ್ ಟೆಕ್ನಿಕಲ್ ನೋ ಆನ್ 1 lakh 25% ಈಸ್ 25,000. ಅಲ್ಲಿಗೆ 5 adjustments ಮುಗಿಯಿತು, ಓಕೆನಾ? ಡಿಪ್ರಿಸಿಯೇಷನ್ ಆಸ್ ಪರ್ IT rules ಎಕ್ಸ್ಕ್ಲೂಡಿಂಗ್ ಪೇಟೆಂಟ್ ಕಾಪಿರೈಟ್ ಮಾಡಿದ್ವಿ.
ಪೇಟೆಂಟ್ ಮೇಲೂ 25%, ಟೆಕ್ನಿಕಲ್ ನೋವ್ ಮೇಲೂ 25%. ಎರಡು ಅಸೆಟ್ ಪರ್ಚೇಸ್ ಮಾಡೋದನ್ನ ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ನೆ, ಆಡ್ ಮಾಡಿದ್ವಿ. ಡಿಪ್ರಿಸಿಯೇಷನ್ ಮಾಡಿರಲಿಲ್ಲ, ಡಿಪ್ರಿಸಿಯೇಷನ್ ಮಾಡಿದ್ವಿ. ಕ್ಲಿಯರಾ? ಎಲ್ಲ ಆಯ್ತು. ಈಗ ಏನ್ ಮಾಡೋದು? ಡೆಬಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಒಂದೊಂದು ಐಟಮ್ ಓದಿ. ನೀವು ಓದಿದ್ರೆ ನಿಮ್ಗೆ ಫಸ್ಟ್ ಬೇಸಿಕ್ ಅಲ್ಲಿ ಹೇಳಿದಿನಲ್ಲ, ಯಾವ್ದು ಇನ್ ಅಡ್ಮಿಸಬಲ್ ಅಂತ ಹೇಳಿ, ಅವ್ ಯಾವ್ಯಾವ ಕಾಣಿಸುತ್ತೆ ಡೆಬಿಟ್ ಅಂತ ಅವೆಲ್ಲ ಇಲ್ಲಿ ಬರೀರಿ. ಓಕೆನಾ? ಫಸ್ಟ್ ಸ್ಯಾಲ್ರಿ. ಸ್ಯಾಲ್ರಿ ಅಂತ ಹೇಳಿದ್ರೆ ಆಲ್ರೆಡಿ ಸ್ಯಾಲ್ರಿ ಆಯ್ತು, ಮಗನ 3,000 ಕೊಟ್ಟಿದ್ದ, 5,000 ಜಾಸ್ತಿ ಕೊಟ್ಟಿದ್ದ, ಅದನ್ನ ಹಾಕೊಂಡ್ವಿ, ಮುಗೀತು. ರೆಂಟ್ ಅಂಡ್ ಟ್ಯಾಕ್ಸಸ್ ಏನು ಇಲ್ಲ ಬಿಸ್ನೆಸ್ದು. ನೋಡಿ, ರೆಂಟ್ ಅಂಡ್ ಟ್ಯಾಕ್ಸಸ್ ಅಂತ ಹೇಳಿ ಕೊಟ್ಟಿವಿ, ಅಡ್ಜಸ್ಟ್ಮೆಂಟ್ ಏನೋ ಕೊಟ್ಟಿಲ್ಲ ಅಂದ್ರೆ ಬಿಸ್ನೆಸ್ ಅನ್ಕೊಂಡು ಬಿಟ್ಬಿಡಿ. ಎಸ್ಟಾಬ್ಲಿಷ್ಮೆಂಟ್ ಎರಡು ಅಡ್ಜಸ್ಟ್ಮೆಂಟ್ ಇತ್ತು, ಮುಗೀತು. ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್, ಇದನ್ನಂತೂ ನಾನು ಮುಂಚೆನೆ ಹೇಳಿದ್ದೀನಿ. ದ ವರ್ಡ್ ಪ್ರಾವಿಷನ್ ಅಥವಾ ರಿಸರ್ವ್ ಅನ್ನೋ ವರ್ಡ್ ಇದ್ರೆ ಅದು 100% ಏನೋ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ, 5,000. ನೆಕ್ಸ್ಟ್ ಪಬ್ಲಿಸಿಟಿ. ಬಿಸ್ನೆಸ್ ಅನ್ನ ಪಬ್ಲಿಸಿಟಿ ಕೊಡ್ಲೇಬೇಕು, ಅಡ್ವರ್ಟೈಸ್ಮೆಂಟ್ ಕೊಡ್ಲೇಬೇಕು. ಬಿಟ್ಬಿಡಿ ಬಿಸ್ನೆಸ್, ಅದು ಪೇಟೆಂಟ್ ಪರ್ಚೇಸ್ ಬರ್ಕೊಂಡಿದೀವಿ, ಟೆಕ್ನಿಕಲ್ ನೋ ಇಲ್ಲೊಂದು ಪ್ರಾಬ್ಲಮ್ ಇದೆ ಟೆಕ್ನಿಕಲ್ ನೋ ಅನ್ನೋದು ಏನದು ಅಂತಂದ್ರೆ, ಒಂದು ನಿಮಿಷ ಇದನ್ನ ಜಸ್ಟ್ ಒಂದು ಪಾಯಿಂಟ್ ಅಲ್ಲಿ ಹೇಳ್ಬಿಡ್ತೀನಿ, ಇಲ್ಲೇ ಗೊತ್ತಾಯ್ತು ನಮ್ಗೆ, ಒಳ್ಳೇದಾಯ್ತು. 25% ಅಲ್ವಾ ಕರೆಕ್ಟ್ ಇದು? ಆದ್ರೆ ಇವನ್ ಪರ್ಚೇಸ್ ಮಾಡಿರೋದು 1/1/2019 ಅಂತ ಇದೆ, ಅಲ್ಲಿ 15 ಅಂತ ಇದೆ, ದಯವಿಟ್ಟು 19 ಮಾಡ್ಕೊಳ್ಳಿ ಪ್ಲೀಸ್. ಓಕೆನಾ? ಯಾಕೆಂದ್ರೆ 14/15 ನಮ್ಗೆ ಕ್ವಶನ್ ಪೇಪರ್ ಬರುತ್ತೋ, ಅದನ್ನ ಏನ್ ಮಾಡಿದೀವಿ 18/19 ಅಂತ ಮಾಡ್ಕೊಂಡಿದ್ವಿ. 15 ಅಂದ್ರೆ 19 ಅಲ್ಲಿ ಅವನ್ ಪರ್ಚೇಸ್ ಮಾಡಿರೋದು 1st of January 2019. ಹಾಗಾದ್ರೆ ಟೆಕ್ನಿಕಲ್ ನೋಹೋ ಯಾವತ್ತಿಂದ ಯೂಸ್ ಮಾಡಿರ್ತಾನೆ? ಜನವರಿಯಿಂದ ಯೂಸ್ ಮಾಡಿರ್ತಾನೆ. ನಮ್ ಪ್ರೀವಿಯಸ್ ಇಯರ್ ಎಂಡ್ ಆಗೋದು ಯಾವತ್ತು? 31st March 2019. ಅಂದ್ರೆ ವಿ ಶುಡ್ ಪ್ರೊವೈಡ್ ಡಿಪ್ರಿಸಿಯೇಷನ್ ಓನ್ಲಿ ಫಾರ್ 3 months. ಅರ್ಥ ಆಗ್ತಿದ್ಯಾ? ಸೊ ವಿ ಹ್ಯಾವ್ ಟು ಪ್ರೊವೈಡ್ ಡಿಪ್ರಿಸಿಯೇಷನ್ ಓನ್ಲಿ ಫಾರ್ 3 months. ಅಲ್ಲಿಗೆ 25,000 × 3/12 ಮಾಡಿದ್ರೆ ಅಲ್ಲಿಗೆ 6,250 rupees ಬರಿಬೇಕಾಗುತ್ತೆ. ನೋಡಿ, ಒಂದ್ ಚಿಕ್ಕದು ಮಿಸ್ಟೇಕ್ ಮಾಡಿದ್ರೆ ಯು ವಿಲ್ ಗೋಯಿಂಗ್ ಟು ಲೂಸ್ ಮಿನಿಮಮ್ 2 to 3 marks. ಕರೆಕ್ಟಾ? ನಾನು ಡೇಟ್ ನೋಡದೇ ಇರೋದಕ್ಕೆ, ನೋಡಿದಿಕ್ ಪರವಾಗಿಲ್ಲ, ನೋಡದೇ ಇದ್ರೆ ಕರೆಕ್ಟಾ? ಸೊ ಹಾಗಾದ್ರೆ ನೋಡಿದೀನಿ, ಕರೆಕ್ಟ್ ಮಾಡಿದೀವಿ ಅಂತ ಅನ್ಕೋಣ. ಓಕೆನಾ? ಓಕೆ, ಫೈನ್. ಈಗ ಟೆಕ್ನಿಕಲ್ ನೋ ಆಯ್ತು, ಡಿಪ್ರಿಸಿಯೇಷನ್ ಆಯ್ತು, ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ ಕೂಡ ಆಯ್ತಾ? ಎಕ್ಸೈಸ್ ಡ್ಯೂಟಿ, ಎಸ್, ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ ಆಗಿದೆ. ಡೊನೇಷನ್ಸ್, ನಮ್ ಕ್ಲಿಯರ್ ಆಗಿ ಹೇಳಿದೀನಿ, ನಾವು ಬಿಸ್ನೆಸ್ ಮಾಡೋದು ದಾನ ಧರ್ಮ ಮಾಡೋದು ಕಲ್ಲ, ಕರೆಕ್ಟಾ? ಅದಕ್ಕೆ ಡೊನೇಷನ್ 50,000 rupees ಹಾಕೊಂಡು. ಸರ್, ಯಾರಿಗಾದ್ರೂ ಕೊಡ್ಲಿ ಸರ್, ಪ್ರೈಮ್ ಮಿನಿಸ್ಟರ್ ಗಾದ್ರೂ ಕೊಡ್ಲಿ, ನಮ್ ಯಡಿಯೂರಪ್ಪನವ್ರಿಗಾದ್ರೂ ಕೊಡ್ಲಿ, ಯಾವುದೇ ಡೊನೇಷನ್ ಇರಲಿ ಸರ್, ಪೂರ್ ಸ್ಟೂಡೆಂಟ್ಸ್ ಕೊಟ್ಟೆ ಸರ್, ಪಾಪ ಅಯ್ಯೋ ಅನಿಸ್ತು ಸರ್, ಡೊನೇಷನ್ ಇಸ್ ಎ ಇನ್ಅಡ್ಮಿಸಿಬಲ್. ಓಕೆನಾ? ಅಲ್ಲಿಗೆ ಡೆಬಿಟ್ ಅಲ್ಲಿ ಇರೋವೆಲ್ಲ ಇಲ್ಲಿ ಹಾಕೊಂಡಿದ್ದೀನಿ, ಮುಗಿಯಿತು. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬರೋಣ. ಕ್ರೆಡಿಟ್ ಸೈಡ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಬಿಟ್ಬಿಡ್ತೀನಿ. ಕಮಿಷನ್, ಕಮಿಷನ್ ಪೇಯ್ಡ್ ರಿಸೀವ್ಡ್, ಎರಡು ಬಿಸ್ನೆಸ್ ಡೇ, ಪೇಯ್ಡ್ ಆಗಿದ್ರು ಇಲ್ಲಿ ಹಾಕೊಳ್ಳಲ್ಲ, ರಿಸೀವ್ಡ್ ಆದ್ರೂ ಇಲ್ಲಿ ಹಾಕೊಳ್ಳಲ್ಲ. ಓಕೆನಾ? ರೀಫಂಡ್ ಆಫ್ ವ್ಯಾಟ್, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ಬಿಸ್ನೆಸ್ ಹೋದ ವರ್ಷ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅನ್ನ ಜಾಸ್ತಿ ಕಟ್ಟಿದ್ದಾರೆ. ವ್ಯಾಟ್ ಅಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಇಟ್ಸ್ ಅ ಬಿಸ್ನೆಸ್ ಟ್ಯಾಕ್ಸ್, ಜಾಸ್ತಿ ಕೊಟ್ಟಿದ್ರು ಬಿಸ್ನೆಸ್ ಟ್ಯಾಕ್ಸ್ ಜಾಸ್ತಿ ಕೊಟ್ಟಿದ್ರು, ಈ ವರ್ಷ ವಾಪಸ್ ಬಂದಿದೆ, ರೀಫಂಡ್ ಆಗಿದೆ. ರೀಫಂಡ್ ಆಗಿದ್ರೆ ಅದು ಇನ್ಕಮ್ ಆಗುತ್ತೆ, ಬಿಸ್ನೆಸ್ ಟ್ಯಾಕ್ಸ್ ವಾಪಸ್ ಕೊಟ್ಟಿರೋದು ಬಿಸ್ನೆಸ್ ಡೇ ಆಗುತ್ತೆ. ದಯವಿಟ್ಟು ಎಲ್ಲೂ ತಗೊಳಕ್ ಹೋಗ್ಬೇಡಿ. ಅದೇ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಅಂತ ಇದ್ದಿದ್ರೆ ಖಂಡಿತ ನಾವು ಇನ್ಅಡ್ಮಿಸಿಬಲ್ ಇನ್ಕಮ್ ಮಾಡ್ತಾ ಇದ್ವಿ. ಕ್ರೆಡಿಟ್ ಸೈಡ್ ಓದ್ತಾ ಇದೀವಲ್ವಾ, ಕ್ರೆಡಿಟ್ ಸೈಡ್ ಓದಿದ್ರೆ ದಯವಿಟ್ಟು ಎಲ್ಲಿ ಬರುತ್ತೆ, ಇಲ್ಲೇ ಬರುತ್ತೆ. ಅರ್ಥ ಆಗ್ತಿದ್ಯಾ? ಡೆಬಿಟ್ ಸೈಡ್ ಅಲ್ಲಿ ಓದಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಕೊಂಡು ಇಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡ್ ಅಲ್ಲಿ ಓದ್ತಾ ಇದ್ರೆ ಇಲ್ಲಿ ಬರುತ್ತೆ, ಡೆಬಿಟ್ ಸೈಡ್ ಅಲ್ಲಿ ಓದ್ತಾ ಇದ್ರೆ ಇಲ್ಲಿ ಬರುತ್ತೆ. ಈಗ ಅಲ್ಲಿ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ರೀಫಂಡ್ ಬರೋದಿಲ್ಲ. ರೀಫಂಡ್ ಆಫ್ ಎಕ್ಸೈಸ್ ಪೆನಾಲ್ಟಿ, ಪೆನಾಲ್ಟಿ ಕಟ್ಟಿದ್ದೀನಿ ಹೋದ ವರ್ಷ, ಎಕ್ಸೈಸ್ ಪೆನಾಲ್ಟಿ ಕಟ್ಟಿದ್ದೀನಿ. ಎಕ್ಸೈಸ್ ಡ್ಯೂಟಿ ಪೆನಾಲ್ಟಿ ಏನಕ್ಕೆ ಕಟ್ಟಿರ್ತೀವಿ ಅಂತ ಹೇಳಿದ್ರೆ, ನೀವೇನ ತಪ್ಪು ಮಾಡಿರ್ತೀರಾ ಅಥವಾ ಬೇಕು ಅಂತ
ಕಟ್ಟೋ ಟೈಮ್ನಲ್ಲಿ ಕಟ್ಟಿರೋದಿಲ್ಲ, ಡ್ಯೂ ಡೇಟ್ ಅಲ್ಲಿ ಕಟ್ಟಿರೋದಿಲ್ಲ, ಪೆನಾಲ್ಟಿ ಹಾಕಿರ್ಬೋದು. ಅಂತ ಪೆನಾಲ್ಟಿನ ಜಾಸ್ತಿ ಕಟ್ಟಿದ್ದೀರಾ ಅದು ವಾಪಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಅದು ಕೂಡ ಬಿಸ್ನೆಸ್ ಡೇ ಆಗಿರೋದ್ರಿಂದ ಅಥವಾ ಪೆನಾಲ್ಟಿ ಆಗಿರೋದ್ರಿಂದ ನಾವು ಅದನ್ನ ಕನ್ಸಿಡರ್ ಆಸ್ ಎ ಇನ್ ಅಡ್ಮಿಸಿಬಲ್ ಇನ್ಕಮ್ ಅಂತ ಕರಿಬಹುದು. ರೀಫಂಡ್ ಆಫ್ ಎಕ್ಸೈಸ್ ಪೆನಾಲ್ಟಿ, ಸರಿ ಇದು ಹೇಳ್ತೀನಿ ಏನು ಅಂತ ದಯವಿಟ್ಟು ಗಾಬರಿ ಪಡ್ಬಿಟ್ಟು ನೋಡಿ. ನಾನು ಬೇಸಿಕ್ ಹೇಳ್ಬೇಕಾದ್ರೆ ಫೈನ್ಸ್ ಅಂಡ್ ಪೆನಾಲಿಟೀಸ್ ಅಂತ ಹೇಳಿದೆ ನೋಡಿ. ಫೈನ್ಸ್ ಪೆನಾಲಿಟೀಸ್ ಯಾವಾಗ ಕಟ್ತೀರಾ? ಫೈನ್ ಪೆನಾಲ್ಟಿ ನೀವು ಕರೆಕ್ಟ್ ಆಗಿ ಮಾಡೋ ಕೆಲಸನ ಮಾಡೋ ಟೈಮ್ನಲ್ಲಿ ಮಾಡಿಲ್ದೇ ಇದ್ರೆ, ತಪ್ಪು ಮಾಡಿದ್ರೆ, ರೂಲ್ಸ್ ಪ್ರಕಾರ ಹೋಗದೆ ಇದ್ರೆ ಫೈನ್ ಕಟ್ತೀರಾ, ಪೆನಾಲ್ಟಿ ಕಟ್ತೀರಾ. ಹೌದಾ ಇಲ್ವೋ? ಇವನು ಏನ್ ಮಾಡಿದ್ದಾನೆ, ಎಕ್ಸೈಸ್ ಡ್ಯೂಟಿನ ಟೈಮ್ ಸರಿಯಾಗಿ ಕಟ್ಟೋ ಟೈಮಲ್ಲಿ ಲೀಗಲ್ ಆಗಿ ಪ್ರಾವಿಷನ್ ಪ್ರಕಾರ ಕಟ್ಟಿರ್ಲಿಲ್ಲ, ಪೆನಾಲ್ಟಿ ಹಾಕಿದ್ರು. ಪೆನಾಲ್ಟಿನ ಯಾವಾಗ ಹಾಕಿದ್ರಲ್ವಾ ಆವಾಗ ನಾವು ಆ ಪೆನಾಲ್ಟಿನ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತಗೊಂಡಿರ್ಲಿಲ್ಲ. ಯಾಕೆಂದ್ರೆ ಪೆನಾಲ್ಟಿ, ಫೈನ್ಸ್ ಅಂಡ್ ಪೆನಾಲ್ಟಿ ಇಸ್ ಎ ಇನ್ಅಡ್ಮಿಸಿಬಲ್, ಕರೆಕ್ಟಾ? ಅದು ಎಕ್ಸ್ಪೆನ್ಸಸ್ ಇನ್ಅಡ್ಮಿಸಿಬಲ್ ಅಂದ್ಮೇಲೆ ಇನ್ಕಮ್ ಏನಾಗುತ್ತೆ? ಇನ್ಅಡ್ಮಿಸಿಬಲ್ ಆಗುತ್ತೆ. ದಯವಿಟ್ಟು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸೈಸ್ ಡ್ಯೂಟಿ ಪೆನಾಲ್ಟಿ ರೀಫಂಡ್ ಈಸ್ ಅ 100% ಇನ್ಅಡ್ಮಿಸಿಬಲ್ ಇನ್ಕಮ್. ಆದ್ರೆ ರೀಫಂಡ್ ಆಫ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇಸ್ ಎ ಇನ್ಕಮ್, ಬಿಸ್ನೆಸ್ ಇನ್ಕಮ್ ಇರ್ತಕೊಳ್ಳ. ಯಾಕೆಂದ್ರೆ ಜಾಸ್ತಿ ವ್ಯಾಟ್ ಕಟ್ಟಿದ್ರೆ ವಾಪಸ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಈಗ ವ್ಯಾಟ್ ಅಲ್ಲಿ ಎರಡು ತರ ಬರುತ್ತೆ, ರೀಫಂಡ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಾನು 10,000 ವ್ಯಾಟ್ ಕಟ್ಟಬೇಕಾಗಿತ್ತು, ನಾನು 11,000 ಕಟ್ಟಿದ್ದೀನಿ, 1,000 ರುಪೀಸ್ ಎಕ್ಸೆಸ್ ಕಟ್ಟಿದ್ದೀನಿ. ಹೌದಾ ಇಲ್ಲೋ? ನನಗೆ ಈ 1,000 ರುಪೀಸ್ ಇಲ್ಲ ರೀಫಂಡ್ ಆಗುತ್ತೆ ಅಥವಾ ನೆಕ್ಸ್ಟ್ ಇಯರ್ ನಾನು ಏನಾದ್ರು ಸೇಲ್ ಮಾಡಿದ್ರೆ ಆತ ಈ 1,000 ರುಪೀಸ್ ನ ನೆಕ್ಸ್ಟ್ ಇಯರ್ ನ ಮೈನಸ್ ಮಾಡ್ಬೇಕು. ಹಂಗೆ ಟೋಟಲ್ ಆಗಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಆದ್ರೆ ಈ ರೀಫಂಡ್ ಆಫ್ ಎಕ್ಸೈಸ್ ಪೆನಾಲ್ಟಿ ಇದೆ ಅಲ್ವಾ, ಪೆನಾಲ್ಟಿ ಕಟ್ಟಿದ್ದೀನಿ, 1,00,000 ರುಪೀಸ್ ಪೆನಾಲ್ಟಿ ಕಟ್ಟಿದ್ದೀನಿ ಅಂತ ಕೋಣ, ಗೊತ್ತಿಲ್ಲದಂಗೆ ಪೆನಾಲ್ಟಿ ಕಟ್ಬಿಟ್ಟಿದ್ದೀನಿ. ಏನ್ ಕಟ್ಟಿದ್ದೀನಿ? ತಪ್ಪು ಮಾಡಿದ್ದೀನಿ. ಅದಕ್ಕೆ ನಾನು ಈ 1,00,000 ಪೆನಾಲ್ಟಿನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲಿ ಎಲ್ಲೂ ಹಾಕೊಂಡಿಲ್ಲ ಅಂತ ಅದಕ್ಕೆ ಆಮೇಲೆ ಗೊತ್ತಾಯ್ತು ಪೆನಾಲ್ಟಿ 1,50,000 ರುಪೀಸ್ ಬದಲು 1,00,000 ಪೆನಾಲ್ಟಿ ಕಟ್ಟಿದ್ನಿ ಅಂತ. ಅದಕ್ಕೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನವರು 50,000 ವಾಪಸ್ ಬಿಸಾಕಿದ್ದಾರೆ ನಮ್ಮಕ್ಕೆ. ಈಗ ಅದನ್ನ ನಾವು ಇನ್ಕಮ್ ಅಂತ ತಗೊಳ್ಳಾಗಿಲ್ಲ. ಕಾರಣ ಏನು ಅಂದ್ರೆ ನಾವು ಅದನ್ನ ಎಕ್ಸ್ಪೆನ್ಸಸ್ ಅಂತ ತೋರಿಸಿರ್ಲಿಲ್ಲ. ಅದಕ್ಕೆ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಪ್ಲೀಸ್ ಅರ್ಥ ಆಗಿದ್ರೆ ಕ್ಲೀನ್ ಆಗಿ ಅರ್ಥ ಮಾಡ್ಕೊಡ್ತೀನಿ, ಓಕೆನಾ? ನೆಕ್ಸ್ಟ್ ಪ್ರಾಫಿಟ್ ಆನ್, ಸಾರಿ, ಇಂಟ್ರೆಸ್ಟ್ ಅಂತ ಇದೆ ನೋಡಿ. ಇಂಟ್ರೆಸ್ಟ್ ಅಂತ ಯಾವ್ದಾದ್ರು ಇದ್ರೆ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್, ಇಂಟ್ರೆಸ್ಟ್ ಅಂತ ಇದ್ರೆ ಕಣ್ ಮುಚ್ಕೊಳ್ಳಿ, ಇನ್ಅಡ್ಮಿಸಿಬಲ್ ಇನ್ಕಮ್ ಅಲ್ಲ, ಓಕೆನಾ? ಯಾಕೆಂದ್ರೆ ಅದು ಬಿಸ್ನೆಸ್ ಇನ್ಕಮ್ ಅಲ್ಲ. 25,000 ರುಪೀಸ್. ನೆಕ್ಸ್ಟ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ನೋಡಿ, ಇದನ್ನ ವಿ ಶುಡ್ ಚಾರ್ಜ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕರೆಕ್ಟಾ? ಬಟ್ ಅವನೇನ್ ಮಾಡಿದಾನೆ, ಬಿಸ್ನೆಸ್ ನಾನು ತೋರಿಸಿದ್ದಾನೆ, ಅದಕ್ಕೆ ಅದನ್ನ ಇನ್ಅಡ್ಮಿಸಿಬಲ್ ಇನ್ಕಮ್ ಅಂತ ಮಾಡಿದ್ದೀನಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್, ಯಾವ್ದೋ ಬೇರೆ ಕಂಪನಿ ಶೇರ್ಸ್ ಇತ್ತು, ಮಾರಿದ್ದೀನಿ, ಬಂದಿರೋ ಪ್ರಾಫಿಟ್ ಅನ್ನ ನಾನು ಇಲ್ಲಿ ತೋರಿಸ್ತೀನಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್ 30,000. ನೆಕ್ಸ್ಟ್ ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ಯುಎಫ್. ಸರ್ ಏನ್ ಸರ್ ಇದು ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ಯುಎಫ್? ಇದು ಕೂಡ ಇನ್ಅಡ್ಮಿಸಿಬಲ್. ಸರ್ ಎಚ್ಯುಎಫ್ ಅಂದ್ರೆ ಏನು ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ. ನಮ್ ತಾತ ಕರ್ತ, ನಮ್ ತಾತಕ್ಕೆ 5 ಮಕ್ಕಳು, ಓಕೆನಾ? ಅವ್ರಿಗೆ ಇಬ್ಬರಿಬ್ಬರು ಮಕ್ಕಳು, ಓಕೆನಾ? ಈ ತರ ಇದೆ. ನಮ್ ತಾತದ್ದು ಬಿಸ್ನೆಸ್ ನಡೆಸ್ತಾ ಇದ್ದೀವಿ, ಒಂದು 10 crore ಪ್ರಾಫಿಟ್ ಬಂತು. 10 crore ಪ್ರಾಫಿಟ್ ಅಲ್ಲಿ 3 crore ಪ್ರಾಫಿಟ್ ಟ್ಯಾಕ್ಸ್ ಕಟ್ಟಿದ್ವಿ. ಯಾರು ಕಟ್ಟಿರೋದು? ನಮ್ ತಾತ ಕಟ್ಟಿದ್ದಾರೆ. ಇನ್ನ 7 crore ನೆಟ್ ಪ್ರಾಫಿಟ್ ಬಂತು. ಈ 7 crore ಅಲ್ಲಿ ನಮ್ ತಾತನ್ ಒಂದಷ್ಟು, ನಮ್ ತಂದೆಗೆ ತಂದೆ ಅವ್ರ ಮಕ್ಕಳಿಗೊಂದಷ್ಟು, ಅವ್ರ ಮಕ್ಕಳಿಗೊಂದಷ್ಟು ಬಂತು. ಇಲ್ಲಿ ನಾನಿದ್ದೀನಿ ಅಂತ ಕೋಣ, ನನಗೆ ಇಲ್ಲಿ ಒಂದು 50,00,000 ರುಪೀಸ್ ಅಷ್ಟು ಪ್ರಾಫಿಟ್ ಬಂದಿದೆ ಅಂತ ಅನ್ಕೋಣ. ಈ 50,00,000 ಮತ್ತೆ ನಾನು ಟ್ಯಾಕ್ಸ್ ಕಟ್ಟಬೇಕಾ? ನೋಡಿ, ನನ್ನ ಬಿಸ್ನೆಸ್ ಬೇರೆ
ನಮ್ ನಮ್ ತಾತನ್ ಬಿಸ್ನೆಸ್ ಬಿಟ್ಟು ನಾನ್ ಸಪರೇಟ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಓಕೆನಾ, ನಾನ್ ಮಾಡ್ತಾ ಇರೋ ಬಿಸ್ನೆಸ್ ನಲ್ಲಿ ಪ್ರಾಫಿಟ್ ಏನಿದೆ ಅಲ್ವಾ ಅದ್ರ ಮೇಲೆ ನಾನ್ ಟ್ಯಾಕ್ಸ್ ಕಟ್ಬೇಕು. ನಮ್ ತಾತನ್ ಬಿಸ್ನೆಸ್ ನಲ್ಲೂ ಬಂದಿರೋ ಇನ್ಕಮ್ ನಾನು ಬಿಸ್ನೆಸ್ ಮೇಲೆ ತೋರಿಸ್ತೀನಿ, ಅದು ತಪ್ಪಾಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಇನ್ನಟ್ ವಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಲಿಯರ್? ಅಲ್ಲಿಗೆ ಡೆಬಿಟ್ ಅಲ್ಲಿ ಕ್ರೆಡಿಟ್ ಅಲ್ಲಿ ಇರೋ ಎಲ್ಲ ಐಟಮ್ ಗಳು ಮುಗಿತು, ಹಾಗೆ ಅಡ್ಜಸ್ಟ್ಮೆಂಟ್ಸ್ ಮುಗಿದು ಈಗ ಏನ್ ಮಾಡ್ಬೇಕು? ಅಡಿಷನ್ ಮಾಡಬೇಕು, ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಈಗ ಮಾಡೋಣ. ಫಸ್ಟ್ ಇದು ಪ್ಲಸ್ ಅಲ್ವಾ, ಪ್ಲಸ್ ಮಾಡ ನೋಡಿ. ಪ್ಲಸ್ ಇಲ್ಲಿ ಪ್ಲಸ್ ಆಗ್ತದೆ 0005 10 15 23 2 carries 7 14 18 19 1 carry 3 3,93,000 ಆಡ್ ಮಾಡಬೇಕು, ಮರಿಬಾರ್ದು. 8,38,000 ಆಯ್ತು. ಇದು ಪ್ಲಸ್, ಇವು ಮೈನಸ್, ಕರೆಕ್ಟಾ? ಮೈನಸ್ ಎಷ್ಟಿದೆ? 250 11 1 carries 8 81,250. ಅಲ್ಲಿಗೆ 13 ಅಲ್ಲಿ 8 ಹೋದ್ರೆ 5 7,56,000 ಮೈನಸ್ ಆಯ್ತು. ಇವೆಲ್ಲ ಏನ್ ಮಾಡಬೇಕು? ಇದು ಕೂಡ ಮೈನಸ್, ಮೈನಸ್ ಮೈನಸ್ ಎಷ್ಟು ಬರುತ್ತೆ ನೋಡೋಣ. 5 3 5 10 12 1 3 3,25,000 ಇದೇನು ಇಲ್ಲ. ಈಗ ಇದು ಬರೋದು ಪ್ಲಸ್ ಮೈನಸ್ ಮಾಡಿದ್ರೆ 750 1 3 4 ಪ್ಲಸ್ ಆಯ್ತು. ಇದು ನಿಲ್ಲಿರೋದ್ರಿಂದ ನಿಲ್ಲಾಯ್ತು. ಅಲ್ಲಿಗೆ 4,31,750 ದಿಸ್ ಈಸ್ ಕಾಲ್ಡ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಅಂಡರ್ಸ್ಟುಡ್? ಇಲ್ಲಿ ಅಂತ ಹೇಳ್ಕೊಳ್ಳೋದಂತ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲೇನಿಲ್ಲ, ಬರೀ ಜಾಸ್ತಿ ತುಂಬಾ ಇಂಪಾರ್ಟೆಂಟ್ ರೀಫಂಡ್ ಆಫ್ ಎಕ್ಸೈಸ್ ಡ್ಯೂಟಿ. ಎಲ್ರಿಗೂ ಕನ್ಫ್ಯೂಷನ್ ಆಗುತ್ತೆ, ದಯವಿಟ್ಟು ಅದು ಎಕ್ಸೈಸ್ ಪೆನಾಲ್ಟಿ ಆಗಿರೋದ್ರಿಂದ ರೀಫಂಡ್ ಆಗಿರೋದ್ರಿಂದ ಪೆನಾಲ್ಟಿನ ನಾವು ಇನ್ಕಮ್ ಅಂತ ತೋರಿಸದೆ ಇರೋದ್ರಿಂದ ಎಕ್ಸ್ಪೆನ್ಸಸ್ ಅಂತ ತೋರಿಸದೆ ಇರೋದ್ರಿಂದ ಅದು ಎಕ್ಸ್ಪೆನ್ಸಸ್ ಅಲ್ಲ ಅಂದ್ರೆ ಇನ್ಕಮ್ ಅಲ್ಲ ಅಂತ ಅರ್ಥ. ಅಷ್ಟೇ, ಅದೊಂದು ಸ್ವಲ್ಪ ಸೆನ್ಸ್ ಯೂಸ್ ಮಾಡಿ ಮಾಡಿದ್ದೀನಿ. ಓಕೆನಾ? ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ. ಇದು 2016 ಕ್ವಶನ್ ಪೇಪರ್. ಓಕೆನಾ? ಓಕೆ.